ಕನ್ನಡವನ್ನ ನಿರರ್ಗಳವಾಗಿ ಮಾತಾಡುವಂತ ವ್ಯಕ್ತಿಗೆ ನಮ್ಮ ಶಾಲೆಯಲ್ಲಿ ಅದು ನಮ್ಮ ಸೂಲೂರು. ನಾ ಜನತೆಯ ಪರವಾಗಿ ಅಧ್ಯಕ್ಷರ ಪರವಾಗಿ ಇವತ್ತು ಒಂದು ಸಣ್ಣ ಒಂದು ಅಭಿನಂದನಾ ಕಾರ್ಯಕ್ರಮನ ಇಟ್ಕೋತಾ ಇದ್ದೇವೆ. ಅದೇ ರೀತಿ ನಮ್ಮ ಮತ್ತೊಬ್ಬ ಅತಿಥಿಗಳು, ಬಹುಶಃ ನಿಮ್ಗೆ ಜೆ ಎಂ ಶ್ರೀನಿವಾಸ್ ಅವರ ಮುಖ ಪರಿಚಯ ಇರುತ್ತೆ ಅನ್ಕೊಂಡಿದ್ದೀನಿ ಅಲ್ವಾ? ಅವರು ಈ ಶಾಲೆಯಲ್ಲಿ ಸುಮಾರು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್? 4 ವರ್ಷಗಳು ಇಲ್ಲಿ ದೈಹಿಕ ಶಿಕ್ಷಕರಾಗಿ ಪಿ ಟಿ ಮಾಸ್ಟರ್ ಆಗಿ ಕೆಲಸ ಮಾಡಿ ಇಲ್ಲಿಂದ ಪಕ್ಕದ ಕುರುಗಲ್ ಶಾಲೆಗೆ ಹೋಗಿ ಆ ಒಂದು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಆಳವಾದಂತಹ ಒಂದು ಅಧ್ಯಯನವನ್ನ ಮಾಡಿ ಡಾಕ್ಟರೇಟ್ ಅನ್ನ ಪಡ್ಕೊಂಡಿದ್ದಾರೆ, ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇದು ನಮ್ಮ ಎಲ್ರಿಗೂ ಕೂಡ ಇಂಥ ಒಬ್ಬ ವ್ಯಕ್ತಿ ನಮ್ಮ ಶಾಲೆಯಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದ್ರು ಅಂತ ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಅವರನ್ನು ಕೂಡ ಇವತ್ತು ನಾವು ಅಭಿನಂದಿಸಬೇಕು ಅಂತ ಈ ನಮ್ಮ ಶಾಲೆಗೆ ಬರಮಾಡಿಕೊಂಡಿದ್ದೇವೆ. ಈ ಇಬ್ಬರು ಅತಿಥಿಗಳನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಒಂದೊಂದಾಗಿ ಅಭಿನಂದಿಸಬೇಕು, ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ನಮ್ಮ ಎಲ್ಲಾ ಸಿಬ್ಬಂದಿ ಮತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನ ಹಾಗೂ ಕುರುಗಲ್ ಶಾಲೆಯ ಇದೀಗ ತಾನೇ ಆಗಮಿಸಿದಂತ ಕುರುಗಲ್ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸ್ನೇಹಿತರಾದಂತ ವಿಜಯಾನಂದ್ರವರು ಆಗಮಿಸಿದರೆ ಅವರನ್ನು ಸಹ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಮೊದಲಿಗೆ ತಿಲಕ ಕನ್ನಡದ ಒಂದು ಮೇರು ವ್ಯಕ್ತಿ ಅಂತ ನಾನು ಕರೆಯಕ್ಕೆ ಇಚ್ಛೆ ಪಡ್ತೀನಿ. ಅವರು ನಮ್ಮ ಶಾಲೆಯ ಪರವಾಗಿ ಈ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.